ವೀಕ್ಷಕರ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಸಾಲ ಮನ್ನಾ ಜಿಂದಾಲ್ಗೆ 3,667 ಎಕರೆ ಸರ್ಕಾರಿ ಭೂಮಿ ಮಾರಾಟದ ವಿಚಾರ ಮತ್ತು ಇತರ ಬೇಡಿಕೆಗಳನ್ನು ಇಟ್ಟುಕೊಂಡು ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ 2 ದಿನಗಳ ಅಹೋರಾತ್ರಿ ಧರಣಿಯನ್ನು ಬಿಜೆಪಿ ಆರಂಭಿಸಿದೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ನ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅಹೋರಾತ್ರಿ ಧರಣಿಗೆ ಚಾಲನೆ ನೀಡಿದರು. ಪ್ರತಿಭಟನೆಯಲ್ಲಿ ಆರ್ ಅಶೋಕ್, ಕೆಎಸ್ ಈಶ್ವರಪ್ಪ, ಸಿಟಿ ರವಿ, ಗೋವಿಂದ ಕಾರಜೋಳ, ಶೋಭಾ ಕರಂದ್ಲಾಜೆ ಸೇರಿದಂತೆ ಬಿಜೆಪಿ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ. ಮತ್ತೆ ಬಹಳಷ್ಟು ಜನ, 5-6 ಜನ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಕೂಡ ಈಗಾಗಲೇ ಸರ್ಕಾರದ ನಿಲುವನ್ನ ಟೀಕೆ ಮಾಡಿದ್ದಾರೆ. ತಪ್ಪು ಕೊಡ್ತಾ ಇರೋದು, ಯಾಕೆ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆದ್ರೆ ಒಬ್ಬರೇ ಒಬ್ಬರು ಮಾತ್ರ ಬಾಯಿಗೆ ಬಟ್ಟೆ ಕಟ್ಕೊಂಡು ಇದುವರೆಗೂ ಬಾಯಿ ಬಿಡದೆ ಇರುವಂತವ್ರು ಒಬ್ಬೇ ಒಬ್ರು ನಮ್ಮ ಈ ಕಾಂಗ್ರೆಸ್ಸಿನ ಸಮನ್ವಯ ಸಮಿತಿ ಅಧ್ಯಕ್ಷರು. ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಕರ್ನಾಟಕದಲ್ಲಿ ತುಗ್ಲಕ್ ದರ್ಬಾರ್ ನಡೆಯುತ್ತಿದ್ದು ಇದರ ವಿರುದ್ಧ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ನಾವು ಹೋರಾಟ ರೂಪಿಸುತ್ತೇವೆ. ಈ ಸರ್ಕಾರ ಮನೆಗೆ ಹೋಗುವವರೆಗೂ ನಾವು ಸುಮ್ಮನಿರಲ್ಲ. ಜಿಂದಾಲ್ ಭೂಮಿ ಮಾರಾಟ ವ್ಯವಹಾರದಲ್ಲಿ ಸರ್ಕಾರದ ಪ್ರಮುಖರಿಗೆ ಸಾಕಷ್ಟು ಕಿಕ್ ಬ್ಯಾಕ್ ಬಂದಿರುವ ಅನುಮಾನವಿದೆ. ವರ್ಗಾವಣೆ ದಂಧೆ ನಡೆಯುತ್ತಿದೆ ಎಂದು ಆರೋಪಿಸಿದರು. 2 ದಿನಗಳ ಅಹೋರಾತ್ರಿ ಧರಣಿ ನಡೆಸಿ ಜಿಂದಾಲ್ಗೆ ಭೂಮಿ ಮಾರಾಟ ಮಾಡುವುದನ್ನು ಖಂಡಿಸುತ್ತಿದ್ದೇವೆ. ಆದರೆ ನಮ್ಮ ಸಂಸದರು ದೆಹಲಿಗೆ ಹೋಗಬೇಕಾಗಿರುವ ಕಾರಣ ಭಾನುವಾರ ಸಿಎಂ ಮನೆಗೆ ಮುತ್ತಿಗೆ ಕಾರ್ಯಕ್ರಮ ಕೈಬಿಟ್ಟಿದ್ದೇವೆ ಎಂದು ಮಾಹಿತಿ ನೀಡಿದರು. ಪಕ್ಷದ ಹಿರಿಯ ಮುಖಂಡ ಈಶ್ವರಪ್ಪ ಮಾತನಾಡಿ, ಈ ರಾಜ್ಯದಲ್ಲಿ ಮಾರಾಟಗಾರರ ಸರ್ಕಾರವಿದೆ, ಕಮಿಷನ್ ಸಿಕ್ಕರೆ ವಿಧಾನಸೌಧವನ್ನೇ ಮಾರಿಬಿಡುತ್ತಾರೆ, ಜಿಂದಾಲ್ಗೆ ಭೂಮಿ ಮಾರಾಟ ನಿರ್ಧಾರ ವಾಪಸ್ ಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಎಂದು ಎಚ್ಚರಿಸಿದರು. 2 ದಿನಗಳ ಪ್ರತಿಭಟನೆ ವೇಳೆ ಸಿಎಂ ಕುಮಾರಸ್ವಾಮಿ ಹಿಂದೆ ಗ್ರಾಮ ವಾಸ್ತವ್ಯ ಮಾಡಿದ್ದ ಗ್ರಾಮಗಳ ಸ್ಥಿತಿಗತಿ ಕುರಿತು ಪುಸ್ತಕ ಬಿಡುಗಡೆ ಉದ್ದೇಶಿಸಿದ್ದ ಬಿಜೆಪಿ ಇಂದು ದಿಢೀರ್ ನಿರ್ಧಾರ ಬದಲಿಸಿ ಪುಸ್ತಕ ಬಿಡುಗಡೆ ಮುಂದೂಡಿಕೆ ಮಾಡಿದೆ. ಇನ್ನು ಧರಣಿಯಲ್ಲಿಯೂ ಎಲ್ಲಿದೆಯಪ್ಪ ಘೋಷಣೆ ಸದ್ದು ಮಾಡಿತು. ಎಲ್ಲಿದೆಯಪ್ಪ ಸಿದ್ದರಾಮಯ್ಯ, ಎಲ್ಲಿದೆಯಪ್ಪ ತಾಜ್ ಹೋಟೆಲ್ ಕುಮಾರಸ್ವಾಮಿ ಎಂದು ಘೋಷಣೆ ಕೂಗಿದ ಬಿಜೆಪಿ ಶಾಸಕರು, ಸಂಸದರು ಸಮ್ಮಿಶ್ರ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದರು. ಕುಡಿಯೋ ನೀರಿನ ಆಹಾಕಾರ, ಜನ ಗುಳೆ ಹೋಗ್ತಾ ಇದ್ದಾರೆ, ಜಾನುವಾರುಗಳನ್ನ ಸಿಕ್ಕ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ, ಯಾವುದರ ಪರಿವೇನೂ ಇಲ್ಲ. ವಿಧಾನಸೌಧದಲ್ಲಿ ಕುಂತು ಕುಂಭಕರ್ಣ ನಿದ್ರೆಯನ್ನು ಮಾಡ್ತಾ ಇದ್ದೀರಾ? ನಾನು ಪಡ್ಕೊಂಡೆ, ಸಾಮಾನ್ಯ ಜನ ಬರೋಕ್ಕೆ 5-star ಹೋಟ್ಲು ಬರೋಕ್ಕೆ ಆಗೋದಿಲ್ಲ. ಸರ್ಕಾರಿ ಬಂಗ್ಲೆಗೆ ಹೋಗಿ ಅಂತ 1 ವರ್ಷ ಕಾಲ ಒತ್ತಾಯ ಮಾಡಿದೆವು, ಅದಕ್ಕೆ ಆಗ್ಲಿಲ್ಲ. ಈಗೆಲ್ಲೋ ಕಾಂಗ್ರೆಸ್ನವ್ರು ಒತ್ತಾಯ ಮಾಡಿದ್ರು, ಕುರ್ಚಿ ಅಳ್ಳಾಡ್ತಾ ಇದೆ ಗೊತ್ತಾದ್ಮೇಲೆ ಈಗ ತಾಜ್ ಹೋಟ್ಲು ಇಟ್ಕೊಂಡಿದ್ದಾರೆ, ಮನೆಗೂ ಶಿಫ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸಾಮಾನ್ಯ ಜನಕ್ಕೆ 1 ವರ್ಷದಿಂದ ನೀವು ಸಿಗ್ಲಿಲ್ಲ ತಾನೆ? ತಾಜ್ ಹೋಟ್ಲಿಗೆ ಕಮಿಷನ್ ಕೊಡುವಂತವ್ರು ಬರ್ಬೋದೇ ಹೊರತು ಸಾಮಾನ್ಯ ಜನ ಬಂದು ಮಾತನಾಡಕ್ ಆಗೋದಿಲ್ಲ ಅನ್ನೋದು ಗೊತ್ತಿದೆ ಅಲ್ವ ಕುಮಾರಸ್ವಾಮಿ ಅವರೇ? ಇವತ್ತು ನಾವು ಕೊಟ್ಟಿದ್ ತಪ್ಪಾಗಿದೆ, ವಾಪಸ್ ತಗೊಂಡಿದೀವಿ ಅಂತ ಮುಖ್ಯಮಂತ್ರಿಗಳೇ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ. ಭಾರತೀಯ ಜನತಾ ಪಾರ್ಟಿ ಶಾಸಕರು, ಲೋಕಸಭಾ ಸದಸ್ಯರು, ನಮ್ಮ ಅಧ್ಯಕ್ಷ ಯಡಿಯೂರಪ್ಪ ನೇತೃತ್ವದಲ್ಲಿ ಹೋರಾಟಕ್ಕೋಸ್ಕರ ಹೋರಾಟ ಅಲ್ಲ, ರಾಜ್ಯದ ಆಸ್ತಿ ಉಳಿಸೋದಕ್ಕೋಸ್ಕರ ಹೋರಾಟ. ನೀವು ಇದೇನಾದ್ರು ವಾಪಸ್ ತಗೊಂಡಿಲ್ಲ, ನಮ್ಮ ಆಸ್ತಿ ರಾಜ್ಯ ಸರ್ಕಾರಕ್ಕೆ ವಾಪಸ್ ಬರೋ ತನಕನೂ ಕೂಡ. ಶಿಸ್ತು, ಸಭ್ಯತೆ, ಸಂಸ್ಕೃತಿ ಸರಹದು ಪಾರು ಮಾಡಿದ ಶಿಕ್ಷಕರು ಮಧ್ಯರಾತ್ರಿ ನಡು ಬೀದಿಯಲ್ಲಿ ಮಾಡಿದ್ದೇನು ನೀವೇ ನೋಡ್ಬಿಡಿ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು, ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ಶಿಸ್ತು, ಸಭ್ಯತೆ, ಸಂಸ್ಕೃತಿ, ನೀತಿ, ಹೀಗೆ ಸಮಾಜದ ಮಾರ್ಗದರ್ಶಕರ ಸ್ಥಾನದಲ್ಲಿರುವ ಶಿಕ್ಷಕರ ಗುಂಪೊಂದು ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ನಡು ಬೀದಿಯಲ್ಲಿ ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕೆಲ ಶಿಕ್ಷಕರು ನಡು ಬೀದಿಯಲ್ಲಿ ಮೈಮರೆತು ಮಜಾ ಮಾಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಾಗಿ ಫಲಿತಾಂಶ ಹೊರಬಿದ್ದ ಹಿನ್ನೆಲೆ ಈ ಚುನಾವಣೆ ಶಿಕ್ಷಕರು ಸೇರಿದಂತೆ ಸರ್ಕಾರಿ ನೌಕರರು ಸಾರ್ವತ್ರಿಕ ಚುನಾವಣೆ ಮಾದರಿಯಲ್ಲಿ ವಾರದ ಗಟ್ಟಲೆ ಪ್ರಚಾರ ಮಾಡಿ ತಮ್ಮ ಫೈನಲ್ ಅಭ್ಯರ್ಥಿಗಳ ಗೆಲುವಿನ ಸಂಭ್ರಮೋತ್ಸವ ಮಾಡಿದ್ದಾರೆ. ಆದರೆ ಇವರ ಸಂಭ್ರಮೋತ್ಸವ ಸಭ್ಯತೆ ಸರಹದ್ದು ಪಾರು ಮಾಡಿ
ವೃತ್ತಿ ಧರ್ಮದ ಪಾವಿತ್ರಕ್ಕೆ ಧಕ್ಕೆ ತರುವಂತೆ ಆಗಿದೆ. ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಗೆದ್ದಾಗ ಮಾಡಿದ ಸಂಭ್ರಮಕ್ಕೂ ಮೀರಿ ಸರ್ಕಾರಿ ನೌಕರರ ಸಂಘದ ಅದೆಷ್ಟೋ ವಿಭಾಗ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಸಾಂಕೇತಿಕವಾಗಿ ಸಂಭ್ರಮ ಮಾಡಿದ್ದಾರೆ. ಆದರೆ ಬೀದರ್ ಜಿಲ್ಲೆಯ ಔರಾದ್ನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿಭಾಗದಿಂದ ಆಯ್ಕೆಯಾದ ಫಂಡರಿ ಆಡೆ ಎಂಬ ಶಿಕ್ಷಕರ ವಿಜಯೋತ್ಸವ ಹೆಸರಿನಲ್ಲಿ ಹಲವು ಶಿಕ್ಷಕರು ಪಟ್ಟಣದ ಕನ್ನಡಾಂಬೆ ವೃತ್ತದಿಂದ 1 ಕಿಲೋಮೀಟರ್ ದೂರದ ಅಮರೇಶ್ವರ್ ದೇವಸ್ಥಾನದವರೆಗೆ ಮೆರವಣಿಗೆ ಮಾಡಿದ್ದಾರೆ. ಮಧ್ಯರಾತ್ರಿ 11 ಗಂಟೆಗೆ ಆರಂಭವಾದ ಮೆರವಣಿಗೆ ತಡರಾತ್ರಿಯವರೆಗೂ ಹೀಗೆ ಬೀದಿಯಲ್ಲಿ ಶಿಕ್ಷಕರು ಗೆಲುವಿನ ನಶೆಯಲ್ಲಿ ತೇಲಾಡುತ್ತಾ ಹುಚ್ಚುಚ್ಚಾಗಿ ಬ್ಯಾಂಡ್ ಮುಂದೆ ಹೆಜ್ಜೆ ಹಾಕಿರುವುದು ಬಹುತೇಕ ವೃತ್ತಿ ಧರ್ಮ ಪಾಲನೆ ಮಾಡುವ ಶಿಕ್ಷಕರಿಗೆ ಇರಿಸು ಮುರಿಸು ಉಂಟು ಮಾಡಿದೆ. ಗುರುಸ್ಥಾನದಲ್ಲಿರುವ ಶಿಕ್ಷಕರಿಗೆ ಸಂಘದ ಚುನಾವಣೆಯ ವಿಜಯೋತ್ಸವ ಈ ಮಾದರಿಯಲ್ಲಿ ಬೇಕಾಗಿತ್ತೇ ಎಂದು ಜನ ಮಾತನಾಡಿಕೊಳ್ಳುವಂತಾಗಿದೆ. ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಗೆದ್ದ ಖುಷಿಯಲ್ಲಿ ಗುಂಡು ಪಾರ್ಟಿಯಾಗಿದೆ. ಕೆಲ ಶಿಕ್ಷಕರು ಕಂಠಪೂರ್ತಿ ಕುಡಿದು ಮೆರವಣಿಗೆಯ ಮೆರಗು ಹೆಚ್ಚಿಸುವ ಬರದಲ್ಲಿ ಹೀಗೆಲ್ಲ ಮಾಡಿದ್ದಾರೆ ಎಂದು ಸ್ಥಳದಲ್ಲೇ ಇದ್ದ ಹಲವು ಶಿಕ್ಷಕರು ಆಪಾದಿಸಿದ್ದಾರೆ. ಅಲ್ಲದೆ ಜಿಲ್ಲೆಯಾದ್ಯಂತ ಅದೆಷ್ಟೋ ಜನ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ, ಆದರೆ ಅವರು ಯಾರು ಹೀಗೆ ಬೀದಿ ವಿಜಯೋತ್ಸವ ಮಾಡಿಲ್ಲ ಎಂದು ಜನ ದೂರಿದ್ದಾರೆ. ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಚುನಾವಣೆಗಳು ನಡೀತಿದೆ. ಅದು ಎಲ್ಲ ಬಂದ್ರೆ ನಂದು ಎಲ್ಲ ಪ್ಯಾನಲ್ ಮೂರು ಕ್ಯಾಂಡಿಡೇಟ್ ಗೆದ್ದು ಬಂದಿದೆ ಸರ್. ಈಗ ಇದು ಗೆಲುವು ನಂದು ಇಲ್ಲ, ಇದು ನಮ್ದು ಎಲ್ಲ ತಾಲೂಕಿನ ಎಲ್ಲ ಶಿಕ್ಷಕರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ಶಿಕ್ಷಕರ ಸೇವೆ ಮಾಡೋಕ್ಕಾಗಿ ನನಗೆ 3 ವರ್ಷ ಈ 5 ವರ್ಷಕ್ಕಾಗಿ ಎಲ್ಲರೂ ನಂಗೆ ಗೆದ್ದುಕೊಟ್ಟಿದ್ದಾರೆ. ಆ ಶಿಕ್ಷಕರ ಸೇವೆಯನ್ನು ನಾನು ತನ್ನಮನದಿಂದ ನಾವು ಶಿಕ್ಷಕರ ಸೇವೆ ಮಾಡ್ತೀನಿ. ನಮ್ಮ ತಾಲೂಕಿನ ಶಿಕ್ಷಕ ಶಿಕ್ಷಣ ಒಂದು ಸಬಲೀಕರಣ ಆಗಬೇಕು, ನಮ್ಮ ಪ್ರಾಥಮಿಕ ಶಿಕ್ಷಣ ಸುಧಾರಣೆ ಆಗಬೇಕು. ನಮ್ಮ ಶಿಕ್ಷಕರೇನು ಎಲ್ಲ ಸಮಸ್ಯೆಗಳನ್ನು ನಾನು ಮತ್ತು ನನ್ನ ಎಲ್ಲ ಇಬ್ಬರೇ ನನ್ನ ಸಂಘಟನೆಯರು ಗೆದ್ದು ಬಂದರು, ಅವರೆಲ್ಲ ನಾವು ಶಿಕ್ಷಕರು ಮನಪೂರ್ವಕವಾಗಿ ನಾವು ಸೇವೆ ಮಾಡಬೇಕು ಅಂತ ನಾನು ಈ ನಿರ್ಧಾರ ಇಟ್ಕೊಂಡು ಈ ಪ್ಯಾನಲನ್ನು ರಚನೆ ಮಾಡಿದ್ದೀವಿ. ಈ ಪ್ಯಾನಲ್ ನಮಗೆ ಎಲ್ಲ ಶಿಕ್ಷಕರಿಗೊಂದು ಬಹುಮತದಿಂದ ನಮಗೆ ಗೆದ್ದುಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕೇವಲ ಮಾತ್ರ ವಿನಃ ಯಾವುದೇ ಅನುದಾನಿತ ರೈತ ಸಂಘದವರು ಇಲ್ಲ, ಇದರಲ್ಲಿ ಭಾಗಿಯಿಲ್ಲ. ದಯವಿಟ್ಟು ಆ ಒಂದು ಇದಕ್ಕೆ ಇಲ್ಲಿ ತೆರೆ ಎಳೆದಾಗಿದೆ. ಇದು ಸರ್ಕಾರಿ ಪ್ಯೂರ್ಲಿ ಸರ್ಕಾರಿ ನೌಕರ ಸಂಘದ ವಿಜಯಯುತವಾಗಿದೆ. ಇದು ನ್ಯಾಯಯುತವಾಗಿ ಒಂದು ನಮ್ಮ ಎಲ್ಲ ನೌಕರ ಬಾಂಧವರಿಗೆ ಎಲ್ಲ ಒಂದು ಸಂಘಟನೆ ಪರವಾಗಿ ನಾವು ಅನಂತ ಅನಂತ ಅಭಿನಂದನೆಗಳು ಸಲ್ಲಿಸ್ತೇವೆ. ಇದು ಒಂದು ನ್ಯಾಯಯುತವಾಗಿ ಒಂದು ವಿಜಯಶಾಲಿಯಾಗಿದ್ದೇವೆ. ನಾವು ನಮ್ಮ ಪ್ಯಾನಲ್ ವತಿಯಿಂದ ಸತ್ಯಕ್ಕೆ ಜಯವಾಗಿದೆ. ಕೆಲಸಕ್ಕೆ ಹಾಜರಾಗಿ ಇಲ್ಲವೇ ಕ್ರಮ ಎದುರಿಸಲು ಸಿದ್ಧರಾಗಿ ಎಂದು ದೀದಿ ವೈದ್ಯರಿಗೆ ಎಚ್ಚರಿಕೆ ನೀಡಿದ್ದಾರೆ. ಗಂಟೆಗಳ ಒಳಗೆ ಕರ್ತವ್ಯಕ್ಕೆ ಹಾಜರಾಗುವಂತೆ ಪ್ರತಿಭಟನಾ ನಿರತ ವೈದ್ಯರಿಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಚ್ಚರಿಕೆ ನೀಡಿದ್ದಲ್ಲದೆ ಘಟನೆಯ ಹಿಂದೆ ಬಿಜೆಪಿ ಮತ್ತು ಸಿಪಿಎಂನ ಕೈವಾಡವಿದೆ ಎಂದು ಆರೋಪಿಸಿದ್ದಾರೆ. ಪ್ರತಿಭಟನಾ ನಿರತ ಕಿರಿಯ ವೈದ್ಯರನ್ನು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಸ್ಎಸ್ಕೆಎಂ ಆಸ್ಪತ್ರೆಗೆ ಭೇಟಿ ಮಾಡಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಮನವಿ ಮಾಡಿದರು. ಆ ಸಂದರ್ಭದಲ್ಲಿ ವೈದ್ಯರು ನ್ಯಾಯ ಬೇಕು ಎಂದು ಘೋಷಣೆ ಕೂಗಿದ್ದಾರೆ. ಚಿಕಿತ್ಸಾ ಫಲಕಾರಿಯಾಗದೆ ಎಸ್ಎಸ್ಕೆಎಂ ಆಸ್ಪತ್ರೆಯಲ್ಲಿ ಮಂಗಳವಾರ ರೋಗಿಯೊಬ್ಬರು ಮೃತಪಟ್ಟಿದ್ದರು. ವೈದ್ಯರ ನಿರ್ಲಕ್ಷ್ಯದ ಆರೋಪ ಹೊರಿಸಿ ಮೃತರ ಕುಟುಂಬದವರು ಕಿರಿಯ ವೈದ್ಯನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇದನ್ನು ಖಂಡಿಸಿ ವೈದ್ಯರು ನಡೆಸಿದ ಪ್ರತಿಭಟನೆಯಲ್ಲಿ ಆಸ್ಪತ್ರೆಯ ಎಲ್ಲ ಹೊರ ಹೋಗಿ ಸೇವೆಯನ್ನು 9:00 to 9:30 ಸ್ಥಗಿತಗೊಳಿಸಲಾಗಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯ, ನಿಪ್ಪಾಣಿ ಪಟ್ಟಣದಲ್ಲಿ ರಸ್ತೆ ಕಾಮಗಾರಿ ಗುಣಮಟ್ಟದಲ್ಲಿ ಆಗಿಲ್ಲ ಎಂದು ಕರ್ವೆ ಅಧ್ಯಕ್ಷ ಕಪಿಲ್ ಕಮತೆ ಆಪಾದಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಸುಮಾರು 18 ಕೋಟಿ ರೂಪಾಯಿ ನಗರ ಅಭಿವೃದ್ಧಿ ಇಲಾಖೆಯಿಂದ ರಸ್ತೆ ಕಾಮಗಾರಿಗೆ ಮಂಜೂರಾಗಿದ್ದು ಏನು ಪ್ರಯೋಜನ ಆಗಿಲ್ಲ ಎಂದು ಹಿಂದಿನ 4 ತಿಂಗಳುಗಳಿಂದ ನಿಪ್ಪಾಣಿ ಪಟ್ಟಣದ ಹಳೆಯ ಪಿಬಿ ರಸ್ತೆ ಹಾಗೂ ನಗರದ ಪ್ರಮುಖ ಬೀದಿಗಳಲ್ಲಿ ರಸ್ತೆಗಳ ಕಾಮಗಾರಿಯಾಗಿದ್ದು ಇನ್ನು ಹಲವು ಗಲ್ಲಿಗಳಲ್ಲಿ ರಸ್ತೆ ಆಗಬೇಕಾಗಿದೆ. ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ರಸ್ತೆ ಮೇಲಿನ ಡಾಂಬರ್ ಕಿತ್ತು ಹೋಗಿದೆ. 60% ರಸ್ತೆಯಾಗಿದ್ದು ಅದು ಪೂರ್ತಿ ಹದಗೆಟ್ಟು ಹೋಗಿದೆ. ಇನ್ನು ಮಳೆಗಾಲ ಆರಂಭವಾಗುತ್ತಿದ್ದು ಉಳಿದ ರಸ್ತೆ ಮಾಡಿದರೆ ಆ ರಸ್ತೆಗಳು ಸಹ ಹಾಳಾಗಿ ಹೋಗುತ್ತವೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ರಸ್ತೆ ನಿರ್ಮಾಣಕ್ಕೆ ಕಳಪೆ ಮಟ್ಟದ ಸಾಮಗ್ರಿಗಳನ್ನು ಉಪಯೋಗಿಸುತ್ತಿದ್ದಾರೆ. ನಿದ್ದೆ ಮಾಡುತ್ತಿದ್ದ ಅಧಿಕಾರಿಗಳು ಕಣ್ಣು ತೆರೆದು ನೋಡಬೇಕು ಎಂದು ಆರೋಪಿಸಲಾಗುತ್ತಿದೆ. ತಮ್ಮ ಹೆಸರು? ನನ್ನ ಹೆಸರು ಕಪಿಲ್ ಕಮತೆ, ಕರ್ನಾಟಕ ರಕ್ಷಣಾ ವೇದಿಕೆ ನಿಪ್ಪಾಣಿ ತಾಲೂಕು ಅಧ್ಯಕ್ಷರು. ಈಗ ನಿಮ್ಮ ಊರಲ್ಲಿ ಏನು ತೊಂದರೆ ಆಗ್ತಾ ಇದೆ? ನಿಪ್ಪಾಣಿ ಊರಿನಲ್ಲಿ ನಿಪ್ಪಾಣಿನಲ್ಲಿ ಏನೋ ಮುನ್ಸಿಪಾಲ್ ಹೈಸ್ಕೂಲ್ನಿಂದ ಏನೋ ಬಸ್ ಸ್ಟ್ಯಾಂಡ್ ಮಧ್ಯೆ ರೋಡ್ ಏನೋ ಹೋಗಿತ್ತಲ್ಲ, ಅದನ್ನೆಲ್ಲ ಕಳಪೆ ವಸ್ತುಗಳನ್ನು ಉಪಯೋಗ ಮಾಡಿ ರೋಡನ್ನು ಮಾಡ್ತಾಯಿದ್ದಾರೆ. ಮತ್ತು ಒಂದ್ಸತಿ ರೋಡ್ ಮಾಡಿದ್ರೆ 15-20 ದಿನ ಬಿಟ್ಟು ರೋಡ್ ಮಾಡಿ ಮತ್ತು ಮಳೆಗಾಲದಲ್ಲೇ ಕೆಲಸ ಮಾಡ್ಕೊಂಡು ಎಲ್ಲ ರೋಡನ್ನು ಗಲೀಜು ಮಾಡಿದ್ದಾರೆ. ಯಾವುದೇ ಥರ ಮಾಡಬೇಕಂತ ರೋಡ್ ಆಗಲಿಲ್ಲ. ಇದನ್ನೆಲ್ಲ ಸಮಸ್ಯೆ ನಡೀತಾ ಇದೆ.
ಕರ್ನಾಟಕ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಸೇರಿದಂತೆ 9 ರಾಜ್ಯಗಳಲ್ಲಿ ರಾಜ್ಯಪಾಲರ 5 ವರ್ಷಗಳ ಸೇವಾ ಅವಧಿ ಮುಂದಿನ 3 ತಿಂಗಳಲ್ಲಿ ಮುಕ್ತಾಯವಾಗಲಿದೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸುಷ್ಮಾ ಸ್ವರಾಜ್, ಸುಮಿತ್ರಾ ಮಹಾಜನ್ ಸೇರಿದಂತೆ ಬಿಜೆಪಿಯ ಹಿರಿಯ ಮುಖಂಡರನ್ನು ತೆರವಾಗುವ ಈ ಸ್ಥಾನಗಳಿಗೆ ಪರಿಗಣಿಸಬಹುದು ಎಂದು ಹೇಳಲಾಗಿದೆ. ಮೋದಿ ಸರ್ಕಾರ ಒಂದು ವೇಳೆ ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳಿಗೆ ಪ್ರತ್ಯೇಕವಾಗಿ ಹಾಗೂ ಛತ್ತೀಸ್ಗಢ, ಮಿಜೋರಾಂ ರಾಜ್ಯಗಳಿಗೂ ರಾಜ್ಯಪಾಲರನ್ನು ನೇಮಿಸಲು ನಿರ್ಧರಿಸಿದರೆ ಒಟ್ಟಾರೆ 12 ಮಂದಿಗೆ ರಾಜ್ಯಪಾಲರಾಗುವ ಅವಕಾಶ ಲಭಿಸಲಿದೆ. ಆಗಸ್ಟ್ ತಿಂಗಳಿನಲ್ಲಿ ಅವಧಿಯನ್ನು ಪೂರೈಸಲಿರುವ 70 ವರ್ಷ ವಯಸ್ಸಿನ ಕೇರಳದ ರಾಜ್ಯಪಾಲ ಪಿ ಸದಾಶಿವಂ ಸೇರಿದಂತೆ ಕೆಲವರ ಸೇವೆಯನ್ನು ಸರ್ಕಾರ ಮುಂದುವರೆಸಲಿದೆಯೇ ಎಂಬುದು ಸದ್ಯಕ್ಕೆ ಸ್ಪಷ್ಟವಾಗಿಲ್ಲ. ಪಶ್ಚಿಮ ಬಂಗಾಳದ ರಾಜ್ಯಪಾಲ 84 ವರ್ಷ ವಯಸ್ಸಿನ ಕೇಸರಿನಾಥ್ ತ್ರಿಪಾಠಿ ಅವರ ಅವಧಿಯು ಜುಲೈ ತಿಂಗಳಿನಲ್ಲಿ, ಕರ್ನಾಟಕ ರಾಜ್ಯಪಾಲ 80 ವರ್ಷ ವಯಸ್ಸಿನ ವಜುಭಾಯಿ ವಾಲಾ ಅವರ ಅವಧಿ ಆಗಸ್ಟ್ ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ. ಈ ಎರಡು ರಾಜ್ಯಗಳಲ್ಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನೂತನ ರಾಜ್ಯಪಾಲರ ನೇಮಕ ಪ್ರಕ್ರಿಯೆ ಗಮನ ಸೆಳೆದಿದೆ. 3 ರಾಜ್ಯಗಳ ವಿಧಾನಸಭೆ ಚುನಾವಣೆಗೂ ಅಮಿತ್ ಶಾ ಹೆಗಲು ಉನ್ನತ ಗುರಿ ಹೊಂದಲು ಕಾರ್ಯಕರ್ತರಿಗೆ ಸಲಹೆ. ಚುನಾವಣೆ ಸಾಧನೆ ಆಧರಿಸಿದರೆ ಪಕ್ಷ ಇನ್ನು ಉತ್ತುಂಗದ ಸ್ಥಿತಿಯನ್ನು ತಲುಪಿಲ್ಲ. ಕಾರ್ಯಕರ್ತರು ಇನ್ನು ಉನ್ನತವಾದ ಗುರಿ ಹೊಂದಬೇಕು ಎಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಹೇಳಿದರು. ನವದೆಹಲಿಯಲ್ಲಿ ನಡೆದ ಪಕ್ಷದ ರಾಷ್ಟ್ರೀಯ ಘಟಕದ ಸದಸ್ಯರು, ವಿವಿಧ ರಾಜ್ಯಗಳ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡಿದರು. ಕೇರಳ, ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿಯೂ ಪಕ್ಷ ಅಧಿಕಾರಕ್ಕೆ ಬಂದಾಗ ಪಕ್ಷ ಉತ್ತುಂಗದ ಸ್ಥಿತಿಯನ್ನು ತಲುಪಿದಂತೆ ಆಗಲಿದೆ ಎಂದು ಸಭೆಯಲ್ಲಿ ಪ್ರತಿಪಾದಿಸಿದರು. ಶೀಘ್ರವೇ ಆರಂಭವಾಗಲಿರುವ ಪಕ್ಷದ ಸದಸ್ಯತ್ವ ಅಭಿಯಾನ ಪ್ರಕ್ರಿಯೆಗೆ ಸಭೆಯಲ್ಲಿ ರೂಪರೇಷೆ ನೀಡಲಾಯಿತು. ಸದಸ್ಯರ ಸಂಖ್ಯೆಯನ್ನು 20% ಏರಿಸುವ ಗುರಿ ಇದೆ ಎಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಭೂಪೇಂದ್ರ ಯಾದವ್ ಬಳಿಕ ಸುದ್ದಿಗಾರರಿಗೆ ತಿಳಿಸಿದರು. ಸದಸ್ಯತ್ವ ಅಭಿಯಾನ ಮತ್ತು ಸಾಂಸ್ಥಿಕ ಘಟಕಗಳಿಗೆ ಚುನಾವಣೆ ಬಳಿಕ ಪಕ್ಷದ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಅಲ್ಲಿಯವರೆಗೂ ಶಾ ಅವರೇ ಅಧ್ಯಕ್ಷರಾಗಿರಲಿದ್ದಾರೆ. ಹರಿಯಾಣ, ಮಹಾರಾಷ್ಟ್ರ, ಜಾರ್ಖಂಡ್ ರಾಜ್ಯಗಳ ಚುನಾವಣೆಯನ್ನು ಪಕ್ಷ ಇವರ ನೇತೃತ್ವದಲ್ಲಿ ಎದುರಿಸುವುದು ಖಚಿತವಾಗಿದೆ. ಪುಲ್ವಾಮಾದಲ್ಲಿ ಎನ್ಕೌಂಟರ್, ಸೇನೆಯ ಗುಂಡಿಗೆ 2 ಉಗ್ರರು ಉಳಿಸ್. ಕಣಿವೆರಾಜ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು ಈ ವೇಳೆ ಸೇನೆಯ ದಾಳಿಗೆ 2 ಉಗ್ರರು ಹತರಾಗಿದ್ದಾರೆ. ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಅವಂತಿಪುರದಲ್ಲಿನ ಮನೆಯೊಂದರಲ್ಲಿ ಅಡಗಿ ಕುಳಿತಿದ್ದ ಉಗ್ರ ಕುರಿತ ಖಚಿತ ಮಾಹಿತಿ ಲಭ್ಯವಾದ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಸೇನಾ ಪಡೆಗಳು ಉಗ್ರರು ಅಡಗಿ ಕುಳಿತಿದ್ದ ಮನೆಯನ್ನು ಸುತ್ತುವರೆದಿದ್ದಾರೆ. ಸೇನಾ ಪಡೆಗಳು ಆಗಮಿಸುತ್ತಿದ್ದಂತೆಯೇ ಅಲ್ಲಿಂದ ತಪ್ಪಿಸಿಕೊಳ್ಳಲು ಉಗ್ರರು ಯತ್ನಿಸಿದ್ದಾರೆ. ಈ ವೇಳೆ ಸೈನಿಕರನ್ನು ಗುರಿಯಾಗಿಸಿಕೊಂಡು ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸೈನಿಕರು ಕೂಡ ಗುಂಡಿನ ದಾಳಿ ನಡೆಸಿದ್ದು ಈ ವೇಳೆ 2 ಉಗ್ರರು ಸಾವನ್ನಪ್ಪಿದ್ದಾರೆ. ಇನ್ನು ಸತ್ತ ಉಗ್ರರ ಗುರುತು ಇನ್ನೆಷ್ಟು ತಿಳಿಯಬೇಕಿದೆ. ಘಟನಾ ಸ್ಥಳದಲ್ಲಿ ಉಗ್ರರು ಸಂಗ್ರಹಿಸಿದ್ದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಸೇನೆ ವಶಪಡಿಸಿಕೊಂಡಿದೆ. ಅಂತೆಯೇ ಘಟನಾ ಪ್ರದೇಶದ ಸುತ್ತಮುತ್ತಲೂ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಯಾರ ಪ್ರಭಾವ ಮತ್ತು ಒತ್ತಡಕ್ಕೆ ಮಣಿಯಬಾರದು ಎಂದು ಅಧಿಕಾರಿಗಳಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಸರ್ಕಾರಿ ಅಧಿಕಾರಿಗಳು ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗಳ ಸಮ್ಮೇಳನದ ಮುಕ್ತಾಯ ಭಾಷಣದಲ್ಲಿ ಮಾತನಾಡಿ, ಚುನಾಯಿತ ಜನಪ್ರತಿನಿಧಿಗಳ ಒತ್ತಡ ಅಧಿಕಾರಿಗಳ ಮೇಲಿರುತ್ತದೆ. ಆದರೆ ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ತಮ್ಮ ಕೆಲಸದಲ್ಲಿ ರಾಜಿ ಮಾಡಿಕೊಳ್ಳಬೇಡಿ ಎಂದರು. ನಿಮ್ಮ ಕೆಲಸಗಳನ್ನು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಮಾಡಿ ಎಂದು ಸಿಎಂ ಕಿವಿಮಾತು ಹೇಳಿದರು. 2 ದಿನಗಳ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಸಿಇಒಗಳ ಸಭೆ ಉಸ್ತುವಾರಿಯನ್ನು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ವಹಿಸಿದರು. ಸರ್ಕಾರದ ಎಲ್ಲಾ ಇಲಾಖೆಗಳಿಗೆ ಸಂಬಂಧಿಸಿದ 150 ಅಧಿಕ ವಿಷಯಗಳನ್ನು ಸಮ್ಮೇಳನದಲ್ಲಿ ಸಂಬಂಧಪಟ್ಟ ಸಚಿವರುಗಳು ಮತ್ತು ಅಧಿಕಾರಿಗಳ ಜೊತೆ ಚರ್ಚಿಸಲಾಯಿತು. ರಾಜ್ಯದ ಬರ ಪರಿಸ್ಥಿತಿ, ಇ ಆಡಳಿತ, ಸಾಮಾಜಿಕ ಕಲ್ಯಾಣ, ಉತ್ಪಾದನೆ, ಸಕ್ಕರೆ ಕಬ್ಬು ಬೆಳೆಗಾರರಿಗೆ ಬಾಕಿ ಹಣ ಪಾವತಿ, ರೈತರ ಸಮಸ್ಯೆಗಳು, ಕುಡಿಯುವ ನೀರು ಪೂರೈಕೆ ಇತ್ಯಾದಿಗಳ ಕುರಿತು ಸಮ್ಮೇಳನದಲ್ಲಿ ಚರ್ಚಿಸಲಾಯಿತು.